ಸೇನಾನಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರ 125ನೇ ಜಯಂತಿ ಹಾಗೂ ಪ್ರಖರ ಸೇನಾನಿ ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮದ ದಿನದ ಅಂಗವಾಗಿ ಜೀವಧಾರೆ ಟ್ರಸ್ಟ್ ಇಂದು ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಿತ್ತು. ನಗರದ ಒಳಾಂಗಣ ಕ್ರೀಡಾಂಗಣದಲ್ಲಿ ನಡೆದ ರಕ್ತದಾನ ಶಿಬಿರದಲ್ಲಿ ಹಲವು ಯುವ ಜನತೆ ಜತೆಗೆ ಪೊಲೀಸರು, ಗೃಹ ರಕ್ಷಕ ದಳದ ಸಿಬ್ಬಂದಿ ಸೇರಿದಂತೆ ಹಲವರು ಉತ್ಸಾಹದಿಂದ ಬಂದು ರಕ್ತದಾನ ಮಾಡಿದರು. ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ 27ರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ವೀರಯೋಧರಿಗೆ ಸನ್ಮಾನ ಮಾಡಲಾಗುವುದು ಎಂದು ಜೀವಧಾರೆ ಟ್ರಸ್ಟ್ನ ಮುಖ್ಯಸ್ಥ ನಟರಾಜ್ ತಿಳಿಸಿದರು. ಮಿಮ್ಸ್ ರಕ್ತನಿಧಿ ಕೇಂದ್ರದ ಸಿಬ್ಬಂದಿ, ನರ್ಸ್ಗಳು ಸೇರಿದಂತೆ ಜೀವಧಾರೆ ಟ್ರಸ್ಟ್ ಹಾಗೂ ಇತರರು ಶಿಬಿರದ ಯಶಸ್ಸಿಗೆ ಶ್ರಮಿಸಿದರು. ಜೀವಧಾರೆ ಟ್ರಸ್ಟ್ನ ಈ ಕಾರ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಯಿತು. ನಮಸ್ಕಾರ. ಇವತ್ತು ಒಂದು ಉತ್ತಮವಾದ ಕಾರ್ಯಕ್ರಮ ನಡೀತಾ ಇದೆ, ಅದು ನಮಗೆ ಖುಷಿ ಕೊಟ್ಟಿರುತ್ತೆ. ಯಾಕೆಂತಂದರೆ ಇವತ್ತು ಮಾನವ ಸಂಬಂಧನ ಬೆಸಿಗೆ ಒಂದು ಸಾಧನೆ ಏನಾದ್ರು ಇದ್ದರೆ ಅದು ರಕ್ತದಾನ ಮಾತ್ರ. ಅದನ್ನು ನಾವು ಯಾಕೆ ಆಯ್ಕೆ ಮಾಡಿಕೊಂಡು ಇವತ್ತಿದ್ದೀವಿ ಅಂತಂದರೆ, ಈ ರಕ್ತಕ್ಕೆ ಜಾತಿ ಧರ್ಮ ವರ್ಣಭೇದ ಪಕ್ಷಭೇದ ಯಾವುದೂ ಇಲ್ಲ, ಲಿಂಗಭೇದನೂ ಇಲ್ಲ, ಗಂಡಕ್ತನ ಗಂಜಾಕ್ತ ಗಂಡಕ್ತನ ಇಲ್ಲ. ಒಂದು ಇಂಥ ಒಂದು ಪುಣ್ಯದ ಕೆಲಸ ನಮಗೆ ಸಿಕ್ಕಿರುವಂಥದ್ದು ಭಾಳ ಒಂದು ಉತ್ತಮ. ಇದನ್ನು ನಾವು ರಕ್ತದಾನ ಸಿಗಿರುವ ಪ್ರತಿ ವರ್ಷವೂ ಕೂಡ ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬಕ್ಕೆ ಸೈನಿಕರ ನಡುವೆ ಆಚರಿಸೋ ಒಂದು ಕರ್ತವ್ಯ ಕಾರ್ಯಕ್ರಮ. ಅದನ್ನು ನಾವು ಸೈನಿಕರನ್ನ ಯಾಕೆ ನೆನೆಸ್ಕೊತೀವಿ ಅಂತಂದರೆ, ಗಡಿ ಇವತ್ತು ಕೂಡ ನಮಗೋಸ್ಕರ ಎದೆ ಒಡ್ಡಿ ಶತ್ರುವಿನ ಕಣ್ಣಿಗೆ ಎದೆ ಒಡ್ಡಿ ನಿಂತ್ಕೊಂಡು ನಮ್ಮನ್ನು ಕಾಯ್ತಾರೆ. ಅವ್ರಿಗೋಸ್ಕರ ನಾವು ಈ ಕಾರ್ಯಕ್ರಮನ ಅರ್ಪಿಸ್ತಾರೆ. ಇಂಥ ಸಂದರ್ಭದಲ್ಲಿ ಪ್ರತಿ ವರ್ಷವೂ ಕೂಡ ನಾವು ಸುಭಾಷ್ ಚಂದ್ರ ಬೋಸ್ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಕಳೆದ ಬಾರಿ ಜನವರಿಗೆ 23ರಲ್ಲಿ ನಾವು ಈ ಕಾರ್ಯಕ್ರಮ ಅನ್ಕೊಂಡು ಅದು ಕೋವಿಡ್ ಬಂದು ಆವಾಸ ಕಂಡಂಥ ಸಂದರ್ಭ. ಹಾಗಾಗಿ ಸಾರ್ವಜನಿಕ ಹೆಂಗೆ ಆಗಬಾರ್ದು, ಮತ್ತು ಬ್ಲಡ್ ಕುಡಿದು ಬರೋನು ಇನ್ನೊಂದು ಜೀವ ಉಳಿಸಿದ್ರೆ ಅವನ ಮನಸ್ಸಿಗೆ ಅವನಿಗೆ ಜೀವ ತೊಂದರೆ ಆಗಬಾರ್ದಲ್ಲ ಅಂತೇಳಿ ಮುಂದಕ್ಕೆ ಹಾಕೊಂಡು ಈ ಸಂದರ್ಭ ಇದನ್ನು ಮುಂದಕ್ಕೆ ಹಾಕೊಂಡ ಸಂದರ್ಭದಲ್ಲಿ ಈ ಬಾರಿ February 27 ಚಂದ್ರಶೇಖರ್ ಆಜಾದ್ ಅವರ ಹುತಾತ್ಮ ದಿನ. ಆದಿ ಕಂಡು ಅಂತ್ಯ ಕಾಣದ ವೀರ ಸುಭಾಷ್ ಚಂದ್ರ ಬೋಸ್, ಅಂತ್ಯ ಕಂಡು ಅಮರನಾಥ ವೀರ ಚಂದ್ರಶೇಖರ್ ಆಜಾದ್. ಆದಿ ಅಂತ್ಯದ ನಡುವೆ ಇದು ನಮ್ಮದೊಂದು ಸಣ್ಣದ ಕರ್ತವ್ಯ ಅಂತೇಳಿ ರಕ್ತದಾನ ಶಿಬಿರ ಹಮ್ಮಿಕೊಂಡು ಈ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾಳೆನೂ ಕೂಡ ರಾಜಮಾತೆಯವರು ಕೂಡ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ 3 ಜನ ಸೈನಿಕರನ್ನ ಗೌರವಿಸಿಕೆ ನಾಳೆ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ. ಅದು ಮಧ್ಯಾಹ್ನ 3 ಗಂಟೆಗೆ ಅಂಬೇಡ್ಕರ್ ಭವನದಲ್ಲಿ ಜರುಗಿದೆ. ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ಏನು ಆಶೀರ್ವಾದ ಮಾಡ್ತಾ ಇದ್ದಾರೆ ಅದೇ ರೀತಿ ಆಶೀರ್ವಾದ ಮಾಡ್ತಾರೆ. ಜಿಲ್ಲೆಯ ರೈತ ಮುಖಂಡರಿಗೆ ಕೊಟ್ಟಿರುವ ಮಾತಿನಂತೆ ಮುಖ್ಯಮಂತ್ರಿಗಳು ಮಶುಗರ್ ಕಾರ್ಖಾನೆಯನ್ನು ಆರಂಭಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಕೆ ಗೋಪಾಲಯ್ಯ ಹೇಳಿದರು. ಈ ಬಜೆಟ್ನಲ್ಲಿ ಮೈಶುಗಾರ್ಗೆ ಅನುದಾನ ನೀಡಲಿದ್ದಾರೆ ಎಂದ ಅವರು, ಮೇಕೆದಾಟು ಯೋಜನೆಯನ್ನು ಮಾಡಲು ನಮ್ಮ ಸರ್ಕಾರ ಬದ್ಧವಾಗಿದೆ, ಹಿಂದೆ ಅಧಿಕಾರದಲ್ಲಿದ್ದವರು ಯಾಕೆ ಮಾಡಲಿಲ್ಲ ಎಂದು ಕಾಂಗ್ರೆಸ್ ನಾಯಕರಿಗೆ ತಿರುಗೇಟು ನೀಡಿದರು.
ರಷ್ಯಾ ಮತ್ತು ಉಕ್ರೇನ್ ನಡೀತಾ ಇರ್ತಕ್ಕಂಥ ಕದನದ ವಿಚಾರ ಸಂಪೂರ್ಣವಾಗಿ ಎಲ್ರಿಗೂ ಗೊತ್ತಿದೆ. ಮಂಡ್ಯ ಜಿಲ್ಲೆಯ 4 ವಿದ್ಯಾರ್ಥಿಗಳು ಅಲ್ಲಿ ಇರ್ತಾರೆ ಅಂತಕ್ಕಂಥದ್ದನ್ನ ಈಗೆಲ್ಲ ಮಾಹಿತಿ ಬಂದಿದೆ. ನಾವು ಸಹ ನಿನ್ನೆಯಿಂದ ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯ ಸರ್ಕಾರ ನೇಮಿಸಿರ್ತಕ್ಕಂಥ ಅಧಿಕಾರಿಗಳ ಜೊತೆ ಸಂಪರ್ಕದಲ್ಲಿದ್ದು ಅವನ್ನ ಕರೆತರೋದಕ್ಕೆ ಏನೆಲ್ಲ ಮಾಡ್ಬೋದು ಅದನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಮತ್ತು ಕೇಂದ್ರದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮತ್ತು ಸಂಸದೀಯವಾದ ಸಚಿವರಾದ ಪ್ರಹ್ಲಾದ್ ಜೋಶಿಯವರು ಅವರೂ ಸಹ ಇದನ್ನು ಬರೀ ಮಂಡ್ಯ ಅಲ್ಲ ಈ ರಾಜ್ಯದಲ್ಲಿ ಓದ್ತಾ ಇರ್ತಕ್ಕಂಥ ಯಾವ್ಯಾವ ಸುಮಾರು 29 ಜಿಲ್ಲೆಗಳಿಂದ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ ಎಲ್ಲರೂ ಕರೆ ತರ್ತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಖಂಡಿತವಾಗೂ ಮಾಡುತ್ತೆ. ಮುಖ್ಯಮಂತ್ರಿಗಳು ಮಾತನ್ನು ಕೊಟ್ಟಿದ್ದಾರೆ. ಬಜೆಟ್ನಲ್ಲಿ ಏನು ಅನುದಾನ ಬೇಕು ಅಂತಕ್ಕಂಥದ್ದನ್ನ 4 ಏನು ಬಜೆಟ್ ಇದೆ ಆ ಬಜೆಟ್ನಲ್ಲಿ ಘೋಷಣೆ ಮಾಡ್ತೀವಿ ಅಂತಕ್ಕಂಥದ್ದು ಪೂರಕವಾಗಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಏನು ಮೈ ಶುಗರ್ ಫ್ಯಾಕ್ಟ್ರಿನ ಪುನರಾರಂಭ ಮಾಡಬೇಕು ಅಂತಕ್ಕಂಥದ್ದನ್ನ ಮುಖ್ಯಮಂತ್ರಿಗಳು ಏನು ಮಾತನ್ನು ಕೊಟ್ಟಿದ್ದಾರೆ ನಮ್ಮ ಸರ್ಕಾರ ಬದ್ಧವಾಗಿದೆ. ಮೈ ಶುಗರ್ ವಿಚಾರದಲ್ಲಿ ಈ ಸಭೆಗಳಲ್ಲಿ ಶಾಸಕರು ಸಂಸದರು ಮತ್ತು ರೈತ ಪ್ರತಿನಿಧಿಗಳೊಂದಿಗೆ ಏನು ಮುಖ್ಯಮಂತ್ರಿಗಳು ಮಾತಾಡಿದ್ರು ಅದಂತೆ ನಡ್ಕೊತೇವೆ. ಅವತ್ತು ಏನು ಸಭೆಯಲ್ಲಿ ತೀರ್ಮಾನ ಆಗಿದೆ ಮುಖ್ಯಮಂತ್ರಿಗಳ ಸಭೆಯಲ್ಲಿ ಆ ರೀತಿ ಆಗುತ್ತೆ. ಅವರು ಅಧಿಕಾರದಲ್ಲಿ ಇರ್ತಕ್ಕಂಥ ಸಂದರ್ಭದಲ್ಲೇ ಪ್ರಾರಂಭ ಈ ರಾಜ್ಯದ ಜನತೆ 5 ಅಧಿಕಾರ ಕೊಟ್ಟಿದ್ರು ಯಾಕೆ ಮಾಡಲಿಲ್ಲ? ಹಿಂದೆ ಎಲ್ಲ ಅವ್ರ ಸರ್ಕಾರನೇ ಇತ್ತು ಮಾಡ್ಬೋದಾಯ್ತಲ್ಲ. ಇವತ್ತು ಚುನಾವಣೆಗೋಸ್ಕರ ಮಾಡ್ತಕ್ಕಂಥದ್ದಲ್ಲ, ನಮ್ಮ ಸರ್ಕಾರವು ಮೇಕೆದಾಟು ಯೋಜನೆಗೆ ಬದ್ಧವಾಗಿದೆ, ನಾವೇ ಮಾಡ್ತಕ್ಕಂಥದ್ದು ಮುಂದಿನ ದಿನದಲ್ಲಿ. ಶ್ರೀ ಗೋಪಾಲಯ್ಯನವರು ಮತ್ತು ಪುಟ್ಟರಾಜರವರು, ಶ್ರೀ ಸಿದ್ದರಾಮಯ್ಯರವರು, ಪೂಜ್ಯ ಚೌಡಗಿರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯನ್ನು ಮಂಡ್ಯ ಜಿಲ್ಲಾ ಸ್ವಯಂ ಸೇವಾ ಸಂಸ್ಥೆಗಳ ಒಕ್ಕೂಟ ಮಂಡ್ಯ ತಾಲೂಕಿನ ಅಂಚಹಳ್ಳಿಯ ಗರೀಬಿ ಕಾಲೋನಿಯಲ್ಲಿನ ರಸ್ತೆ ಅಭಿವೃದ್ಧಿಗೆ ಶಾಸಕ ಎಂ ಶ್ರೀನಿವಾಸ್ ಅವರಿಂದು ಗುದ್ದಲಿ ಪೂಜೆ ನೆರವೇರಿಸಿದರು. ಪರಿಶಿಷ್ಟ ಜಾತಿ ಉಪಯೋಜನೆಯಡಿ 16 ಲಕ್ಷ ರು ವೆಚ್ಚದ ಕಾಮಗಾರಿ ಇದಾಗಿದೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು.
ಮೇಕೆದಾಟು ಯೋಜನೆಗಾಗಿ ಕಾಂಗ್ರೆಸ್ ಪಕ್ಷ ಎರಡನೇ ಹಂತದ ಪಾದಯಾತ್ರೆಯನ್ನು ಆರಂಭಿಸಿದೆ. ಜಿಲ್ಲೆಯಿಂದ ಹೆಚ್ಚು ಕಾರ್ಯಕರ್ತರು ಪಕ್ಷಾತೀತವಾಗಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮಾಜಿ ಸಚಿವ ಚಲರಾಯಸ್ವಾಮಿ ಮನವಿ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಪಕ್ಷಾತೀತವಾದಂಥ ಮೇಕೆದಾಟು ಪಾದಯಾತ್ರೆ ಏನು ರಾಮನಗರಕ್ಕೆ ನಿಂತಿತ್ತು ಕೋವಿಡ್ ಹಿನ್ನೆಲೆಯಲ್ಲಿ ಮತ್ತೆ ನಾಳೆ ಪ್ರಾರಂಭ ಆಗ್ತಾ ಇದೆ. ಮೊದಲನೇ ದಿನವೇ ಮಂಡ್ಯ ಜಿಲ್ಲೆಯ ಪಾರ್ಟಿಸಿಪೇಷನ್ ಇರೋದರಿಂದ ಇಡೀ ಜಿಲ್ಲೆ 7 ವಿಧಾನಸಭಾ ಕ್ಷೇತ್ರದಿಂದ ಹೆಚ್ಚಿನ ಜನಸಂಖ್ಯೆಯಲ್ಲಿ ನಾವು ಭಾಗವಹಿಸಿ ಬಿಡದಿವರೆಗೂ ಪಾದಯಾತ್ರೆಯನ್ನು ಮಾಡಿ ಬರಬೇಕು ಅನ್ನೋ ಒಂದು ತೀರ್ಮಾನವನ್ನು KPCC ಮತ್ತು ಮಂಡ್ಯ ಜಿಲ್ಲೆ ಎಲ್ಲ ಲೀಡ್ರು ಕಾಂಗ್ರೆಸ್ಸಿನ ಜಿಲ್ಲಾ ಘಟಕ ಕೂತು ತೀರ್ಮಾನ ತಗೊಂಡಿದ್ದೀವಿ. ನಿಮ್ಮೆಲ್ಲರ ಸಹಕಾರ ಪೂರ್ಣ ಪ್ರಮಾಣದಲ್ಲಿ ಬೇಕು. ನಾಳೆ ಬಹುಶಃ ನಮ್ಮ ಕೈಲಾದಷ್ಟು ಪಕ್ಷದಿಂದ ನಾವೆಲ್ಲರೂ ಎಷ್ಟು ಸಾಧ್ಯ ಅಷ್ಟು ವಾಹನಗಳನ್ನ ಮಾಡಿಕೊಟ್ಟಿದ್ದೀವಿ. ಅದಕ್ಕಿಂತ ಮೀರದಂಥದ್ದು ನಿಮ್ಮ ವೈಯಕ್ತಿಕವಾದಂಥ ಬೆಂಬಲ ಸಹಕಾರ. ನಿಮ್ಮ ವಾಹನಗಳು ಯಾರು 4-wheel ವಾಹನಗಳಿದೆ, ಯಾರು ನಡಿಲಿಕ್ಕೆ ಸಾಧ್ಯ ಇದೆ, ಅವರೆಲ್ಲರೂ ಸಹ ನಾಳೆ ಒಂದು ದಿವಸ ನಿಮ್ಮ ಸ್ವಂತ ಎಲ್ಲ ಕೆಲಸ ಬಿಟ್ಟು ಇಡೀ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು, ಪದಾಧಿಕಾರಿಗಳು, ಮುಖಂಡರುಗಳು, ಕಾಂಗ್ರೆಸ್ಸಿನ ಬೆಂಬಲ ಮಾಡ್ತಕ್ಕಂಥ ಪಾದಯಾತ್ರೆನ ಮೇಕೆದಾಟು ನಮ್ಮ ನೀರು ನಮ್ಮ ಹಕ್ಕು, ಯಾರು ಪಕ್ಷಾತೀತವಾಗಿ ರೈತ ಸಂಘಟನೆ ಇರ್ಬೋದು ಅಥವಾ ಬೇರೆ ಬೇರೆ ಪಕ್ಷ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಯಾವುದೇ ಪಕ್ಷ ಇದ್ರೂ ಸಹ ಸೊ ಈ ಒಂದು ಯೋಜನೆ ನಮ್ಮ ಕರ್ನಾಟಕಕ್ಕೆ, ನಮ್ಮ ಜಿಲ್ಲೆಗೆ, ಬೆಂಗಳೂರಿಗೆ, ರಾಜ್ಯಕ್ಕೆ ಅತ್ಯಂತ ಅವಶ್ಯಕತೆ ಇರೋದ್ರಿಂದ ಈ ಯೋಜನೆಯನ್ನು ಬೆಂಬಲಿಸ್ತಕ್ಕಂಥ ಯಾರ ಮನಸ್ಥಿತಿ ಇದೆಯೋ ಅವರೆಲ್ಲರೂ ಸಹ ನಾಳೆ ಬಂದು ಭಾಗವಹಿಸಬೇಕು ಅಂತೇಳಿ ವಿನಂತಿ. ಅದರಲ್ಲಿ ವಿಶೇಷವಾಗಿ ನಮ್ಮೆಲ್ಲ ಮಂಡ್ಯ ಜಿಲ್ಲೆಯ ಕಾಂಗ್ರೆಸ್ಸಿಗರು ಒಂದು ವಾಹನ ಇರತಕ್ಕಂಥವ್ರು ಒಬ್ಬರೂ ತಪ್ಪಿಸ್ಕೊಳ್ಳೋದಲ್ಲೇ ಬೆಳಗ್ಗೆ 8 ಗಂಟೆಗೆ ಕೆಂಗಲ್ ಹತ್ರ ಬಂದು ತಿಂಡಿ ತಿಂದು ಅಲ್ಲಿಂದ ರಾಮನಗರ ಬಸ್ ಸ್ಟ್ಯಾಂಡ್ ಹತ್ರ ಡ್ರಾಪ್ ತಗೊಂಡು ಅಲ್ಲಿಂದ ಪ್ರಾರಂಭ ಆಗುತ್ತೆ. ಬಿಡದಿ ಹತ್ರ ಅವರು ವಾಹನಗಳು ಬಂದು ನಿಲ್ಲಬೇಕು, ಸಾಯಂಕಾಲ ಬಿಡದಿ ತಲುಪಿದ ಮೇಲೆ ವಾಪಸ್ ಬರಬೇಕು. ದಯಮಾಡಿ ನಿಮ್ಮ ಕೈ ಮುಗಿದು ವಿನಂತಿ ಮಾಡ್ತೀನಿ. ಸೊ ಯಾರಾದರೂ ನನಗೆ ಹೇಳಿಲ್ಲ, ವಿಚಾರ ಗೊತ್ತಾಗಲಿಲ್ಲ, ಆ ಥರದ ಕನ್ಫ್ಯೂಸನ್ನ ಆಗೋದು ಬೇಡ. ಕೆಲವೊಮ್ಮೆ ನಮ್ಮ ಸೀನಿಯರ್ ಲೀಡರ್ಗಳೆಲ್ಲರೂ ಹೇಳಿರ್ತಾರೆ, ಯಾವುದೋ ಒಂದು ಸಂದರ್ಭ ಯಾರಿಗೋ ಒಬ್ರಿಗೆ ವಿಚಾರ ಮುಟ್ಟದೇ ಇದ್ದರೆ ನಿಮಗೆ ಯಾರಿಂದೇ ಮುಟ್ಟಿದ್ರೂ ಅದು ಪಕ್ಷದ ಆದೇಶ ಅಂತೇಳಿ, ಪಕ್ಷದ ಸಂದೇಶ ಅಂತೇಳಿ ತಾವೆಲ್ಲರೂ ಸಹ ನಾಳೆ ಭಾಗವಹಿಸಬೇಕು ಅಂತೇಳಿ ವಿನಂತಿ ಮಾಡ್ತೀನಿ. ನಮಸ್ಕಾರ. ಆಧಾರ್ ಕಾರ್ಡ್ನಲ್ಲಿ ಜನ್ಮ ದಿನಾಂಕ ತಪ್ಪಾಗಿದ್ದನ್ನು ಸರಿಪಡಿಸಲು 50 ರು ಶುಲ್ಕದ ಬದಲಿಗೆ 450 ರುಗಳನ್ನು ಬೀಕಿರುವ ಘಟನೆ ನಗರದ BSNL ಕಚೇರಿಯಲ್ಲಿ ನಡೆದಿದ್ದು ತಡವಾಗಿ ಬೆಳಕಿಗೆ ಬಂದಿದೆ. ಮದ್ದೂರು ತಾಲೂಕಿನ ಮಾದರಹಳ್ಳಿ ಕೃಷ್ಣ ಎಂಬುವರು 2022 February 8 ಬಂದು ಅರ್ಜಿ ಸಲ್ಲಿಸಿದ್ದಾರೆ. ವಯಸ್ಕರ ಶಿಕ್ಷಣದಲ್ಲಿ ಕಲಿತಿರುವ ಕೃಷ್ಣ ಕನ್ನಡವನ್ನು ಓದುವುದು ಬರೆಯುವುದು ಚೆನ್ನಾಗಿಯೇ ಬಲ್ಲರು, ಆದರೆ ಅವರಿಗೆ ಇಂಗ್ಲಿಷ್ ಗೊತ್ತಿಲ್ಲ. ರಸೀದಿಯಲ್ಲಿ 50 ರು ನಮೂದಿಸಿರುವ ಸಿಬ್ಬಂದಿ 450 ರುಗಳನ್ನು ಪಡೆದುಕೊಂಡು ಟೋಪಿ ಹಾಕಿದ್ದಾರೆ. ಅದಕ್ಕೂ ಮುನ್ನ ಅವರು ಬ್ಯಾಂಕೊಂದರಲ್ಲಿ ವಿಚಾರಿಸಿದಾಗ 800 ರು ಹೇಳಿದ್ದರಿಂದ ಇಲ್ಲಿ ಕಡಿಮೆ ಇದೆ ಎಂದವರು ಮೋಸ ಹೋಗಿದ್ದಾರೆ. ಸರ್ಕಾರಿ ಕಚೇರಿಗಳಲ್ಲೇ ಈ ರೀತಿ ವಂಚನೆ ನಡೆಯುತ್ತಿರುವುದು ಅಕ್ಷಮ್ಯ ಅಪರಾಧ. ಆಧಾರ್ ಕಾರ್ಡ್ ಏನಾಗಿತ್ತು? ಆಧಾರ್ ಕಾರ್ಡು ಡೇಟ್ ಆಫ್ ಬರ್ತ್ ಚೇಂಜ್ ಮಾಡಿಸಿದ್ನಲ್ಲ, ಅದಕ್ಕೆ ಅವರು 800 ರೂಪಾಯಿ ಕೇಳಿದ್ರು ಬ್ಯಾಂಕಲ್ಲಿ. ತಿರ್ಗಾ ಅಲ್ಲಿಂದ ಬಂದು ತಿರ್ಗಾ BSNL 400 ರೂಪಾಯಿ ತಗೊಂಡ್ರು, 450 ಮಾಡಿಕೊಟ್ರು. ಏನಾಗಿತ್ತು ಆಧಾರ್ ಕಾರ್ಡಲ್ಲಿ? ಆಧಾರ್ ಕಾರ್ಡಲ್ಲಿ 23 7ನೇ ತಿಂಗಳಿಗೆ 73 ಇತ್ತು. ಡೇಟ್ ಆಫ್ ಬರ್ತ್ ಎಷ್ಟು? 23 7ನೇ ತಿಂಗಳು 71. ಆಧಾರ್ ಕಾರ್ಡ್ ಅಲ್ಲಿ ಎಷ್ಟಾಗಿತ್ತು? ಆಧಾರ್ ಕಾರ್ಡ್ ಅಲ್ಲಿ 1 ತಿಂಗಳು 1 73 ಇತ್ತು. ಈಗ DL ಇತ್ತಲ್ಲ 71 ಅದು ಸರಿಯಾಗಿತ್ತು. 23 7ನೇ ತಿಂಗಳು 71 DL ಇತ್ತಲ್ಲ, ಆ ಸೇಮ್ ಆಧಾರ್ ಕಾರ್ಡ್ ಅದೇ ಇರ್ಬೇಕು ಅಂತಂದ್ರು. ಮಾಮೂಲಿ ಅಲ್ಲಿ ಅಲ್ಲಿಂದ BSNL ಆಫೀಸ್ ಬಂದು 450 ತಗೊಂಡ್ರು. DL ಮಾಡೋಕೆ 450 ಕಟ್ಸ್ಕೊಂಡ್ರು ಪೀಚ್, ಗೌರ್ಮೆಂಟ್ ಪೀಚ್ ಅಂದ್ಬಿಟ್ಟು. ಅದು ಇದರಲ್ಲಿ ಆನ್ಲೈನಲ್ಲಿ ಬುಕ್ ಇದು ಮಾಡ್ದ ಅವರು ಜೋಕ, ಅವರು 500 ರೂಪಾಯಿ ಇಸ್ಕೊಂಡ್ರು. ಇದು ಅವ್ರು ಮಾಡೋಕೆ ಟೈಪ್ ಮಾಡೋಕೆ 150 ಇಸ್ಕೊಂಡ್ರು. ಇದು ಈಗ ಬ್ಯಾಂಕಲ್ಲಿ ಕಳ್ಸ್ಕೊಂಡ್ರಲ್ಲ 450 BSNL, ಅವರು ರೆಸಿಪ್ಟ್ ಕೊಟ್ಟಿದ್ದಾರಾ? ರೆಸಿಪ್ಟ್ ಕೊಟ್ಟ.
ಈ ಸಂಬಂಧ ಇಲಾಖೆ ಮುಖ್ಯಸ್ಥರು ಗಮನ ಹರಿಸದಿದ್ದರೆ ಈಗಾಗಲೇ ನಷ್ಟದ ಕೂಪದಲ್ಲಿ ಇರುವ ಬಿಎಸ್ಎನ್ಎಲ್ ಬಾಗಿಲು ಮುಚ್ಚುವ ಕಾಲ ದೂರವಿಲ್ಲ. ಕಾಂಗ್ರೆಸ್ ನಾಯಕರು ರಾಜಕಾರಣಕ್ಕಾಗಿ ಪಾದಯಾತ್ರೆ ಮಾಡುತ್ತಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಅಶ್ವಥ್ ನಾರಾಯಣ್ ಆಪಾದಿಸಿದರು. ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹಾಗೂ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ವಿರುದ್ಧ ಕಿಡಿಕಾರಿದರು. ಸರ್ಕಾರ ಈ ವಿಷಯದ ಬಗ್ಗೆ ಬಹಳ ಗಂಭೀರವಾಗಿ ಯಾವ ರೀತಿ ಯೋಚನೆ ಮಾಡಬೇಕು ಅಂತಕ್ಕಂಥ ಯೋಚನೆ ಮಾಡಿ ಈಗಾಗಲೇ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ನಮ್ಮ ಮುಂದೆ ಇದೆ. ಈ ವಿಚಾರ ಮೆಕ್ಕೆದಾಟಿನ ಯೋಜನೆ ಬಗ್ಗೆ ಇನ್ನು ಪೆಂಡಿಂಗ್ ಅಪ್ಲಿಕೇಶನ್ ಸುಪ್ರೀಂ ಕೋರ್ಟಲ್ಲಿ ಇರುವಂತಹ ಸಂದರ್ಭದಲ್ಲಿ ಈ ರೀತಿ ಯೋಜನೆಗಳನ್ನು ಕೈ ಎತ್ತಿಕೊಳ್ಳೋದು ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥದ್ದನ್ನ ಕಾಂಗ್ರೆಸ್ನವರು ಮತ್ತು ಕೆಲವು ಕಾನೂನು ತಜ್ಞರ ಅಭಿಪ್ರಾಯ ಇರುವಂತಹ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಈ ರೀತಿ ಪಾದಯಾತ್ರೆ ಮಾಡೋದು ಎಷ್ಟು ಮಟ್ಟಿಗೆ ಸರಿ ಅನ್ನತಕ್ಕಂಥದ್ದನ್ನ ಅವರು ಅರ್ಥ ಮಾಡ್ಕೋಬೇಕು ಮತ್ತು ಅವರು ಇದಕ್ಕೆ ಉತ್ತರವನ್ನು ಜವಾಬನ್ನು ಕೊಡಬೇಕಾಗ್ತದೆ. ಸುಮ್ಮನೆ ಇದ್ದಂಥ ತಮಿಳುನಾಡು ಇವತ್ತು ಕರ್ಕೊಂಬಂದು ಮೇಕೆದಾಟಲ್ಲಿ ನಮ್ಮ ಪ್ರಾಜೆಕ್ಟ್ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಮತ್ತೊಮ್ಮೆ ಎರಡನೇ ಪ್ರಾಜೆಕ್ಟ್ ಅನ್ನು ಒಗೆನಿಕಲ್ ಫಾಲ್ಸ್ ಅಲ್ಲಿ ಮಾಡ್ತೀವಿ ಅನ್ನತಕ್ಕಂಥದ್ದು ಹೇಳಿದ್ರು. ಈಗ ಆಲ್ರೆಡಿ ಇವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕೊಯಮತ್ತೂರಿಗೆ ಕುಡಿಯುವ ನೀರಿನ ಯೋಜನೆಯಲ್ಲಿ ಜೈಕಾ ಪ್ರಾಜೆಕ್ಟ್ನಲ್ಲಿ ಒಂದು ಬ್ಯಾಲೆನ್ಸಿಂಗ್ ರಿಸರ್ವ್ ಡ್ಯಾಮ್ ಮಾಡ್ಕೊಂಡಿರ್ತಕ್ಕಂಥದ್ದು ನಾವೆಲ್ಲ ನೋಡಿದ್ವಿ. ಸುಮಾರು 30,000 ಗ್ರಾಮಗಳಿಗೆ ಕುಡಿಯುವ ನೀರಿನ ಯೋಜನೆಯನ್ನು ಅವ್ರು ಮಾಡಿಕೊಂಡ್ರು. ಮೇಕೆದಾಟಿಗೆ ಪರ್ಯಾಯವಾಗಿ ಕೊಯಮತ್ತೂರಲ್ಲಿ ಒಗೆನಿಕಲ್ ಫಾಲ್ಸ್ ಒಂದನೇ ಡ್ಯಾಮನ್ನು ಮಾಡಿದ್ವಿ. ಈಗ ಮತ್ತೊಮ್ಮೆ ಎರಡನೇ ಡ್ಯಾಮ್ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಮತ್ತು ಕಾಂಗ್ರೆಸ್ನವರ ಒಂದು ನೇರ ಹೊಣೆ ಅಂತ ನಾನು ಇದ್ರ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೀನಿ. ಮತ್ತು 27ನೇ ತಾರೀಕು ನೀವು ಒವತ್ತಿನ ಪಾದಯಾತ್ರೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಮೇಕೆ ತಮಿಳುನಾಡಿನ ಒಗೆನಕಲ್ ಫಾಲ್ಸಿನ ಎರಡನೇ ಯೋಜನೆ ಮತ್ತು ಮೇಧಾ ಪಾಟ್ಕರ್ ಅವರ ಹೇಳಿಕೆ ಬಗ್ಗೆ ನಿಮ್ಮ ನಿಲುವೇನು ಅನ್ನತಕ್ಕಂಥ ಸ್ಪಷ್ಟವನ್ನು ಕೊಡಿಸ್ಬೇಕು ಅನ್ನತಕ್ಕಂಥ ಮಾತನ್ನು ಹೇಳಿ ಮತ್ತೆ ಇದು ನ್ಯಾಯಾಲಯದ ಹಂತಕ್ಕೆ ಹೋದಂಥ ಸಂದರ್ಭದಲ್ಲಿ ಕೇಸರಿ ಮತ್ತು ಧಾರ್ಮಿಕ ಉಡುಪುಗಳನ್ನು ಧರಿಸಿ ಯಾರು ಸಹ ಕಾಲೇಜು ಕ್ಯಾಂಪಸ್ಗೆ ಬರಬಾರದು ಅನ್ನತಕ್ಕಂಥದ್ದು ನಿರ್ದಿಷ್ಟ ಸೂಚನೆ ಕೊಟ್ಟ ಮೇಲೂ ಸಹ ಕಾಂಗ್ರೆಸ್ಸಿನ ಮುಖಂಡರುಗಳು ಮತ್ತು ಅವರನ್ನು ಓಲೈಕೆ ಮಾಡ್ತಕ್ಕಂಥ ಕೆಲವು ಧಾರ್ಮಿಕ ಮುಖಂಡರುಗಳು ಹಿಜಾಬನ್ನು ತಡೆಯುವಂಥ ಪ್ರಯತ್ನ ಮಾಡಲೇ ಇಲ್ಲ. ಅವರಿಗೆ ಪರೀಕ್ಷೆಗಳ ಅವಶ್ಯಕತೆ ಇರಲಿಲ್ಲ, ಟೆಸ್ಟ್ಗಳ ಅವಶ್ಯಕತೆ ಇರಲಿಲ್ಲ. ಎಲ್ಲ ಒಂದು ರೀತಿಯಲ್ಲಿ ಈ ಹಿಜಾಬ್ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೇಶಕ್ಕೆ ಅವಮಾನ ಮಾಡುವ ರೀತಿಯಲ್ಲಿ ಕಾಂಗ್ರೆಸ್ಸು ಮತ್ತು ಪಿ ಎಫ್ ಐ ಎಸ್ ಟಿ ಪಿ ಐ ಸಿ ಎಫ್ ಐ ವರ್ತಿಸಿರ್ತಕ್ಕಂಥ ನಾವೆಲ್ಲ ನೋಡಿದ್ವಿ. ವಿಶೇಷವಾಗಿ ಮಂಡ್ಯದಲ್ಲಿ ಒಂದು ಕಾಲೇಜಿಂದ ಒಬ್ಬ ಹೆಣ್ಮಗಳು ಅಲ್ಲಾಹು ಅಕ್ಬರ್ ಅಂದಂಥದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಬಂದ ಭಯೋತ್ಪಾದಕ ಸಂಘಟನೆ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ತಾಲಿಬಾನಿನ ಡೆಪ್ಟಿ ಸ್ಪೋಕ್ಸ್ ಪರ್ಸನ್ ಆಗಿರ್ತಕ್ಕಂಥ ಇಮಾನುಲ್ಲಾ ಸಮಂಗ್ಲೆ ಅಂತಕ್ಕಂಥವ್ರು ಅದನ್ನ ಡಿಫೆಂಡ್ ಮಾಡಿಕೊಂಡು ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವೆಲ್ಲ ನೋಡಿದ್ದೀವಿ ಟ್ವಿಟರ್ನಲ್ಲಿ. ಬೇರೆ ಬೇರೆ ರಾಜ್ಯದ ಮಾಜಿ ಶಾಸಕರುಗಳು ಇಬ್ರಾಹಿಂರವರು ಬಂದು ಆ ಹೆಣ್ಮಗಳನ್ನು ಅಪ್ರಿಷಿಯೇಟ್ ಮಾಡಿ ಬೆಂತಟ್ಟು ಹೋಗಿರ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ. ಅಂದರೆ ಇವತ್ತು ಭಾರತದ ಗೌರವವನ್ನು ಈ ರೀತಿ ಒಂದು ಧಾರ್ಮಿಕ ವಿಚಾರವನ್ನು ಮುಂದೆ ಇಟ್ಕೊಂಡು ಒಂದು ಬಟ್ಟೆ ಧರಿಸ್ಬೇಕಾ ಧರಿಸಬಾರ್ದು ಅನ್ನತಕ್ಕಂಥ ವಿಷಯವನ್ನು ಮುಂದೆ ಇಟ್ಕೊಂಡು ಒಂದು ರೀತಿ ಅವಮಾನ ಆಗುವ ರೀತಿಯಲ್ಲಿ ಇದನ್ನು ಪೊಲಿಟಿಕಲ್ ಆಗಿ ತೆಗೆದುಕೊಂಡಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡ್ತಾ ಇದ್ದೀವಿ. ವಿಧಾನಸಭೆ ಅಧಿವೇಶನ ನಡೀತಿದೆ, ಯಾವುದೇ ವಿಚಾರಗಳು ಚರ್ಚೆ ಮಾಡಲಿಕ್ಕೋಸ್ಕರ ವಿಧಾನಸಭೆ ಅಧಿವೇಶನವನ್ನು ಕರೆದಿರ್ತಕ್ಕಂಥ ಕಳೆದ ಬೆಳಗಾಂ ಅಧಿವೇಶನ ಸಂದರ್ಭದಲ್ಲಿ ತಮಗೆಲ್ಲ ನೆನಪಿರ್ಬೋದು ಡಿ ಕೆ ಶಿವಕುಮಾರ್ ಜನವರಿ ತಿಂಗಳಲ್ಲಿ ಪ್ರಾರಂಭ ಮಾಡಿದಂಥ ಪಾದಯಾತ್ರೆ ಬಗ್ಗೆ ಮೈಸೂರಲ್ಲಿ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆಯನ್ನು ಕರೆದಿದ್ದೆ. ಸಭೆ ಕರೆದಾಗ ಸಿದ್ದರಾಮಯ್ಯ ಒಂದು ಹೇಳಿಕೆಯನ್ನು ಕೊಡ್ತಾರೆ, ನಾನು ಮೈಸೂರಲ್ಲಿ ಇಲ್ದಿರುವಾಗ ನೀವು ಅಲ್ಲಿ ಸಭೆ ಮಾಡಬಾರದು ಅಂತ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಡ್ತಾರೆ. ತಿರು ಮತ್ತೆ ಬೆಂಗಳೂರಲ್ಲಿ ಅಧಿವೇಶನ ನಡೀತಿದ್ರೆ ನಾಳೆ 27ನೇ ತಾರೀಕು ಮತ್ತೊಮ್ಮೆ ಮೇಕೆದಾಟಿನ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ತಯಾರಿ ಸಭೆಯನ್ನು ಡಿ ಕೆ ಶಿವಕುಮಾರ್ ಅವರು ಮಾಡ್ತಾರೆ. ನಿಮ್ಮ ಮುಖೇನ ಡಿ ಕೆ ಶಿವಕುಮಾರ್ ಅವರಿಗೆ ಸಿದ್ದರಾಮಯ್ಯ ಒಂದು ಪ್ರಶ್ನೆಯನ್ನು ಕೇಳಿ, ಒಂದು ಕಡೆ ಅಧಿವೇಶನ ಪ್ರಾರಂಭ ಆಗಿದೆ, ನೀವು ಮೇಕೆದಾಟಿನ ಬಗ್ಗೆ ಚರ್ಚೆ ಮಾಡಬಹುದು, ಅಧಿವೇಶನ ಮಹದಾಯಿ ಯೋಜನೆ ಬಗ್ಗೆ ಚರ್ಚೆ ಮಾಡಬಹುದು, ಅಂದರೆ ಇದ್ಯಾವುದೂ ಚರ್ಚೆ ಮಾಡೋದೇ ಇಲ್ಲ, ಕೇವಲ ರಾಜಕಾರಣವನ್ನು ಮಾಡಲಿಕ್ಕೋಸ್ಕರ ಪಾದಯಾತ್ರೆಯನ್ನು ಮಾಡಲಿಕ್ಕೆ ಇವರು ಸೆಲೆಕ್ಟ್ ಮಾಡಿಕೊಂಡು ರಾಜಕಾರಣ ಮಾಡಲಿಕ್ಕೆ ಹೊರಟಿದ್ದಾರೆ.
ಹಲಗೂರು ಸಮೀಪದ ದಳವಾಯಿಕೋಡಿಹಳ್ಳಿ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ 300,000 ರೂ ವೆಚ್ಚದಲ್ಲಿ ಪ್ರಾರಂಭವಾಗಿರುವ ಡಿಜಿಟಲ್ ಗ್ರಂಥಾಲಯವನ್ನು ಶಾಸಕ ಡಾಕ್ಟರ್ ಕೆ ಅನ್ನದಾನಿ ಉದ್ಘಾಟಿಸಿದರು. ಪಂಚಾಯಿತಿ ಅಧ್ಯಕ್ಷೆ ಶ್ರುತಿ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಉಪಾಧ್ಯಕ್ಷರು ಹಾಗೂ ಸದಸ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕಿತ್ತೋಲಿ ಮಳೆ ಸಮೇತ ತಿನ್ನಾಕ ಶಿಕ್ಷಕರು ಸಮಾಜದ ಪರಿವರ್ತಕರು. ಮಕ್ಕಳ ಉಜ್ವಲವಾದ ಭವಿಷ್ಯವನ್ನು ರೂಪಿಸುವಲ್ಲಿ ಶಿಕ್ಷಕರ ಪಾತ್ರ ದೊಡ್ಡದು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಅಬಕಾರಿ ಸಚಿವ ಕೆ ಗೋಪಾಲಯ್ಯ ಶ್ಲಾಘಿಸಿದರು. ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ವತಿಯಿಂದ ಕೆಆರ್ಪೇಟೆ ತಾಲೂಕು ಘಟಕದಿಂದ ನಾಗಮಂಗಲ ರಸ್ತೆಯಲ್ಲಿರುವ ಶ್ರೀಮತಿ ಜಯಮ್ಮ ಶ್ರೀ ರಾಮಸ್ವಾಮಿ ಸಮುದಾಯ ಭವನದಲ್ಲಿಂದು ಹಮ್ಮಿಕೊಂಡಿದ್ದ ಶೈಕ್ಷಣಿಕ ವಿಚಾರಗೋಷ್ಠಿ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಅಭಿನಂದನಾ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಇಂತಹ ಪವಿತ್ರವಾದ ನೆಲದಲ್ಲಿ ತಾವೆಲ್ಲ ಅತ್ಯುತ್ತಮ ಶಿಕ್ಷಕರಾಗಿ ತಾವೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ. ಬಹಳ ನನ್ನ ಆತ್ಮೀಯವು ನನ್ನ ಸಹಪಾಠಿಗಳಾದ ಸನ್ಮಾನ್ಯ ನಾರಾಯಣ ಗೌಡರು ಕ್ಷೇತ್ರದ ಶಾಸಕರಾದ್ಮೇಲೆ ಸಚಿವರಾದ್ಮೇಲೆ ಬಹುಶಃ ಎಲ್ಲ ರೀತಿಯ ವರ್ಗದ ಎಲ್ಲ ವರ್ಗದ ಜನರಿಗೆ ಹೊಂದಿಸತಕ್ಕಂಥ ಕೆಲಸವನ್ನ ವಿಶೇಷವಾಗಿ ಶಿಕ್ಷಕರ ಸಮುದಾಯಕ್ಕೆ ಸಂಪೂರ್ಣವಾಗಿ ಸ್ಪಂದಿಸತಕ್ಕಂಥ ಕೆಲಸವನ್ನು ಅತ್ಯುತ್ತಮವಾಗಿ ಕೆಲಸವನ್ನು ಮಾಡ್ತಾ ಬರ್ತಾ ಇದ್ದಾರೆ. ಜೊತೆಗೆ ನನ್ನ ಸಿಕ್ಕಿರ್ತಕ್ಕಂಥದ್ದು ಬಿ ಸಿ ನಾಗೇಶ್ ಅವರು. ಪಕ್ಷ ಶಿಕ್ಷಕರ ಕ್ಷೇತ್ರ ಅತಿ ದೊಡ್ಡದಾದ ಕ್ಷೇತ್ರ. ಪ್ರತಿ ತಾಲೂಕಿನಲ್ಲಿ ಇಷ್ಟೇ ಜನಸಂಖ್ಯೆ ಶಿಕ್ಷಕರಿದ್ದಾರೆ. ಪಕ್ಷ ಅವರು ಶಿಕ್ಷಣ ಸಚಿವರಾದ್ಮೇಲೆ ಕರೋನಾ ಸಂದರ್ಭದಲ್ಲಿ ತಾವು ಇಡೀ ರಾಜ್ಯದಲ್ಲಿ ಆ ಸಂದರ್ಭದಲ್ಲಿ ಅತ್ಯುತ್ತಮವಾಗಿ ತಾವೆಲ್ಲ ಸೇವೆಯನ್ನು ಮಾಡಿದ್ರೆ ಹಲವಾರು ಶಿಕ್ಷಕರು ಸಾವಿಗೀಡಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಿದ್ದೇವೆ. ನಿಮ್ಮ ಬಗ್ಗೆ ನಮಗೆ ಮತ್ತು ಸರ್ಕಾರಕ್ಕೆ ಸಹಾನುಭೂತಿ ಇದೆ. ಅನೇಕ ಸಮಸ್ಯೆಗಳನ್ನು ಬಹುಶಃ ನಮ್ಮ ಸರ್ಕಾರ ಬಂದಾಗಲೇ ಬಂದಿರತಕ್ಕಂಥದ್ದಲ್ಲ, ಹಲವಾರು ವರ್ಷಗಳಿಂದ ಅನೇಕ ಸಮಸ್ಯೆಗಳಿರ್ತಕ್ಕಂಥದ್ದು ಹಂತಹಂತವಾಗಿ ಪರಿಹರಿಸತಕ್ಕಂಥ ಕೆಲಸವನ್ನು ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಶಿಕ್ಷಣ ಸಚಿವರಾದ ನಾಗೇಶ್ ಅವರು ಮಾಡ್ತಾ ಇರತಕ್ಕಂಥ ವಿಶ್ವಾಸ ನನಗೂ ಇದೆ. ನಾನು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿ ನಿಮ್ಮ ಯಾವುದೇ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ. ನಿಮ್ಮನ್ನು ಹೇಳಿ ನಾನು ತಾನು ಮನೆಯದಾಗಿ ನಮ್ಮನ್ನೆಲ್ಲ ಕೇಳ್ತಕ್ಕಂಥದ್ದು ನಾನಾಗಲಿ ನಾಗೇಶ್ವರಾಗಲಿ ನಮ್ಮ ನಾರಾಯಣಗೌಡರಾಗಲಿ ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ. ತಾವು ಶಿಕ್ಷಕರ ಸಂಘದ ಸಮಸ್ಯೆಗಳ ಸ್ಪಂದಿಸತಕ್ಕಂಥ ಕೆಲಸವನ್ನು ಮಾಡ್ತೇವೆ. ನಮ್ಮ ನಾರಾಯಣಗೌಡರು ಬಹುಶಃ ನಾನು ಮಾಡೋದ್ರಿಂದ ನೋಡಿರ್ತಕ್ಕಂಥವ್ರು ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸತಕ್ಕಂಥ ಶಕ್ತಿಗೆ ಸಹಾಯವಿದೆ. ಅವರ ಜೊತೆ ತಾವೆಲ್ಲ ತಾವು ತಮ್ಮ ಕುಟುಂಬ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿ ನನಗೆ ನಾಳೆ ನನ್ನ ಕ್ಷೇತ್ರದಲ್ಲಿ ಮುಖ್ಯಮಂತ್ರಿಗಳ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮ ಯಶಸ್ವಿಯಾಗಿರತಕ್ಕಂಥದ್ದನ್ನು ಹಾರೈಸಿ ಅದಾದ ನಂತರ ಶಾಲೆ ಪ್ರಾರಂಭ ಮಾಡಬೇಕು ಬೇಡವು ಒಂದಷ್ಟು ಜನ ಮಾಡಿ ಮಕ್ಕಳಿಗೇನು ಆಗಲ್ಲ ಅಂತ ಇನ್ನೊಂದಷ್ಟು ಜನ ವ್ಯಾಕ್ಸಿನ್ ಆಗಿದೆ ಅಂತ ಪ್ರಾರಂಭ ಮಾಡ್ತಿದ್ದೀರಾ ಅನ್ನುವಂತ ವಾದ ನೀಡುತ್ತಿರುವಾಗ ಒಂದೇ ಒಂದು ಸಂತೋಷದ ವಿಷಯ ಅಂದ್ರೆ ಯಾವುದೇ ಒಬ್ಬ ಶಿಕ್ಷಕರ ಶಿಕ್ಷಕರಿಂದ ಶಾಲೆ ಪ್ರಾರಂಭ ಮಾಡಬೇಡಿ ಅಂತ ಮಾತ್ರ ಒಂದು ಆ ಧೈರ್ಯದ ಮೇಲೆ ನಾವು ಶಾಲೆಗಳನ್ನ ಪ್ರಾರಂಭ ಮಾಡ್ತೀವಿ. ಬೇರೆ ಬೇರೆ ಇಲಾಖೆಗಳಲ್ಲಿ ಇನ್ನೊಂದೊಂದು ದಿನ ಮುಂದುವರಿಸಿದ ರಜೆಗಳನ್ನ ಅನ್ನೋ ಮಾತಾಡ್ತಿದ್ರು. ಸರ್ ನಮ್ಮ ಜೀವಕ್ಕೆ ಯಾವ ಗ್ಯಾರಂಟಿ ಅಂತ ಮಾತಾಡ್ತೀವಿ. ಅದ್ರಲ್ಲಿ ತುಂಬಾ ಸಂತೋಷ ಆಗಿತ್ತು ಅಂದ್ರೆ ನನ್ನ ಇಲಾಖೆಯ ಒಟ್ಟು ಅಧಿಕಾರಿಗಳಿಂದ ಹಿಡಿದು
ಕಟ್ಟಕಡೆಯ ಮನುಷ್ಯನ ತನಕ ಒಬ್ಬರೇ ಒಬ್ಬರು ಶಾಲೆಯನ್ನ ಪ್ರಾರಂಭ ಮಾಡಿ ಮಾಡಬೇಡಿ ಅಂತೇಳಿ ನನಗೆ ಫೋನ್ ಮಾಡಿ ಪ್ರಾರಂಭ ಮಾಡಿ ಅಂತ ಅಂದ ತಕ್ಷಣ ತುಂಬಾ ಸಂತೋಷದಿಂದ ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಬರೀ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ, ಶಾಲೆ ಪ್ರಾರಂಭದ ದಿನದಿಂದನೇ ನಮ್ಮ ಎಲ್ಲ ಶಿಕ್ಷಕರು ಶಾಲೆಗಳಿಗೆ ಹೋಗಿದ್ರು. ಅವತ್ತಿನ ಅಟೆಂಡೆನ್ಸ್ ಅನ್ನ ನೋಡಿದ್ರೆ ತುಂಬಾನೇ ಸಂತೋಷ. ನಿಮ್ಗೆ ಎಲ್ಲರಿಗೂ ಇರುವಂತ ಮಕ್ಕಳಿಗೆ ಕಲಿಸ್ಬೇಕು, ಅವನ್ನ ಮುಂತರಬೇಕು ಅನ್ನುವಂತ ಆಸಕ್ತಿಗಳನ್ನ ನೋಡಿದಾಗ ನಾನು ತುಂಬಾ ಸಲ ಹೇಳ್ತಿದ್ದೇನೆ, ನಮ್ಮ ಅಧಿಕಾರಿ ವರ್ಗದವರಿಗೆ ಬೆನ್ನವರು ನಿಮ್ಮಿಂದ ಶಿಕ್ಷಣ ಇಲಾಖೆ ಆಗಿದ್ದಿಲ್ಲ, ಶಿಕ್ಷಣ ಇಲಾಖೆಯನ್ನು ನಡೀತಿದ್ರೆ ಆ ಹಳ್ಳಿಯ ನಡ್ಕೊಂಡು ಹೋಗಿ ಪಾಠ ಮಾಡ್ತಿರುವಂತ ಶಿಕ್ಷಕರು ಅನೇಕ ಬಿಇಒಗಳು ಡಿಡಿಪಿಒಗಳು ಐದೈದು ವರ್ಷ ಇದ್ರು ಅನೇಕ ಶಾಲೆಗಳನ್ನ ನೋಡೇ ಇದ್ರು. ಆ ಥರದ ಪರಿಸ್ಥಿತಿಗಳನ್ನು ನಾನು ಅವ್ರಿಗೆ ರಿವ್ಯೂ ಮಾಡುವಂತ ಟೈಮಲ್ಲಿ ನೋಡಿದ್ದೆ. ಆದರೆ ಆಸಕ್ತಿ ಸರ್ಕಾರ ಹೇಳಿದ್ದಕ್ಕಿಂತ ನಾನು ಯಾವುದೋ ಒಂದು ಕಿತ್ತೂರಿನಲ್ಲಿ ಒಂದು ಶಾಲೆಗೆ ಹೋದೆ.